ಮುದು ಬಂಗಾರ. ಕಮ್ ಆನ್ ಮುಕ್ತ, ನೀನು ಅಷ್ಟೊಂದು ನಾಚ್ಕೋಬೇಡ. ಆಕಾಶ್ ಬೇಡ. ಏನಾಗುತ್ತೆ ಮುಕ್ತ, ನಾವು ಯಾರಿಗೂ ಭಯ ಪಡೋ ಅಗತ್ಯ ಇಲ್ಲ. ಯಾವ ಆದರ್ಶಗಳ ಧ್ವಜಾನು ಹಾರಿಸ್ಬೇಕಿಲ್ಲ. ವಿಷ್ಣು ನೋಡ್ತಾ ಇದ್ದಾರಾ? ಒದ್ದಾಡ್ತಿದ್ದಾನೆ. ಧೈರ್ಯ ಬಂದೆ ನನಗೆ. ಸ್ಟಾಪ್ ಇಟ್ ವಿಷ್ಣು, ನಾನ್ ಮದ್ವೆ ಆಗ್ತಾರೋ ಹುಡುಗನ ಮೇಲೆ ಹೇಗ್ ಕೈ ಎತ್ತಿದ್ದೀರಾ ನೀವು? ಯಾರು ನೀವು? ನನ್ಗೂ ನಿಮ್ಗೂ ಏನ್ ಸಂಬಂಧ? ಅವರು ನನ್ನ ಮದ್ವೆ ಆಗ್ತಿರೋರು, ನಾನು ಅವ್ರನ್ನ ತಪ್ಕೊಳ್ತೀನಿ, ಮನ್ಸಿಗೆ ಬಂದಿದ್ ಮಾಡ್ತೀನಿ. ನಿಮ್ಗೇನಾಗ್ಬೇಕು? ನಿಮಗಿದ್ರಿಂದ ಏನು ವ್ಯತ್ಯಾಸ ಆಗ್ಬೇಕಾಗಿಲ್ಲ ಅಲ್ವಾ? ಮುಕ್ತ, ಈ ವ್ಯಕ್ತಿ ಏನು ಅಂತ ನಿಮ್ಗೆ ಗೊತ್ತಿಲ್ಲ. ಇವನ ಉದ್ದೇಶ ಮೊದಲು ಸರಿ ಇರಲಿಲ್ಲ, ಈಗ್ಲೂ ಸರಿ ಇಲ್ಲ. ನನ್ಗೆ ನಿಮ್ ಬಗ್ಗೆನು ಗೊತ್ತಿಲ್ಲ. ನನಗ್ ಗೊತ್ತಿರೋದಿಷ್ಟೇ, ನೀವು ನನ್ನ ತಂಗಿ ಗಂಡ ಅಂತ. ಸ್ವಲ್ಪ ನಾಟಕ ಮಾಡಿದ ಕೂಡಲೇ ಮನಸ್ಸಲ್ಲಿರೋ ಸತ್ಯ ಹೊರಗೆ ಬಂತಲ್ವಾ ವಿಷ್ಣು? ಸಹಿಸ್ಕೊಳಕಾಗ್ಲಿಲ್ಲ. ನಾನು ನಿನ್ ಮುಕ್ತಾಳನ್ನ ಮುಟ್ಟಿದ್ದು. ಇರ್ಲಿ ಬಿಡು ಮುಕ್ತ. ಪರವಾಗಿಲ್ಲ, ಯಾಕೆ ಕೋಪ ಮಾಡ್ಕೋತಿದ್ಯಾ? ಉರ್ಕೊಳ್ಳೋರು ಉರ್ಕೋತಾರೆ, ಉರ್ಕೊಳ್ಳಿ ಬಿಡು. ನಾನ್ ಮನ್ಸು ಮಾಡಿದ್ರೆ ಇವ್ರ ಮೇಲೆ ಕೈ ಎತ್ಬೋದಿತ್ತು, ಆದ್ರೆ ನಾನು ಹಾಗೆ ಮಾಡಲ್ಲ. ಈಗ ಇವರು ನಮ್ಮ ಕುಟುಂಬದವರೇ, ನನ್ನ ನಾದಿನಿ ಆಗೋಳ ಗಂಡ ಅಂದ್ರೆ ನಿನ್ ಭಾವ. ಕ್ಷಮಿಸ್ಬಿಟ್ಟೆ, ಪರವಾಗಿಲ್ಲ ಬಿಡು ಮುಕ್ತ. ನೀವು ಇವ್ರ ಹತ್ರ ಕ್ಷಮೆ ಕೇಳಬೇಕು. ಇವರು ನನ್ನ ಮದ್ವೆ ಆಗೋರು. ಏನ್ ನಡೀತಿದೆ ಇಲ್ಲಿ? ಸಿಹಿ, ನನಗ್ ಗೊತ್ತು ನೀನ್ ನನಗೋಸ್ಕರ ತುಂಬಾ ಕೇರ್ ಮಾಡ್ತೀಯ ಅಂತ. ಆದ್ರೆ ನೀನು ಈ ಪ್ರಶ್ನೆ ಇವ್ರನ್ನ ಕೇಳ್ಬೇಕು. ಇವ್ರಿಗೆ ಹೇಳ್ಬಿಡು, ನನ್ನ ಬದುಕಲ್ಲಿ ಯಾರು ತಲೆ ಹಾಕೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ. ನಿನಗ್ ಗೊತ್ತಾ ಸಿಹಿ, ನನ್ ಮನೆಗೆ ಲೇಟಾಗಿ ಬಂದೆ ಅಂತ ನನ್ ಮುಂದೆ ಬಂದು ನಿಂತ್ಕೊಂಡ್ರು. ಇದು ಮನೆಗೆ ಬರೋ ಸಮಯನ ಅಂತ ಕೇಳಿದ್ರು. ಇವ್ರನ್ನ ಕೇಳು, ಯಾವ ಅಧಿಕಾರದ ಮೇಲೆ ನನ್ನನ್ನ ಪ್ರಶ್ನೆ ಮಾಡ್ತಾರೆ ಅಂತ. ಸಿಹಿ, ನೀನ್ ಸ್ವಲ್ಪ ವಿಷ್ಣುಗೆ ಬುದ್ಧಿ ಹೇಳು. ನೀವು ನಿಮ್ ಸಿದ್ಧಾಂತಗಳನ್ನ ಪಾಲಿಸಿ, ಆದ್ರೆ ಬೇರೆಯವ್ರಿಗೆ ತೊಂದರೆ ಕೊಡಬೇಡಿ. ಆಕಾಶ್ ಹೋಗಣ್ವಾ? ನನ್ನ ಮನಸ್ಸಲ್ಲಿ ಇನ್ನೂ ಒಂದು ಪ್ರಶ್ನೆ ಇದೆ. ಒಂದು ನಿಮಿಷ ಮಿಸ್ಟರ್ ಕಶ್ಯಪ್, ಇವರು ನಿಮ್ಮ ಹೆಂಡತಿ. ನಿಮ್ಮ ಹೆಂಡತಿ ಹತ್ರ ಹೋದಾಗ ನೀವು ನನ್ನ ತಡೆದಿದ್ರೆ ಅವಾಗ ಅರ್ಥ ಆಗ್ತಿತ್ತು, ಆದರೆ ಇವಳು ನಾನು ಮದುವೆ ಆಗೋಳು. ನನ್ನ ಹೆಂಡತಿ ಆಗೋಳ ಹತ್ರ ನಾನು ಹೋದರೆ ಏನು ತಪ್ಪಿದೆ?
ನೀವು ಮನಸಾರೆ ಇವಳನ್ನ ನಿಮ್ಮವಳು ಅಂತ ಒಪ್ಪಿಕೊಂಡಿದ್ದೀರಿ ಮತ್ತೆ ಯಾಕೆ ಹೊಟ್ಟೆ ಹೊರ್ಕೋತೀರಿ ಈ ಹೊಟ್ಟೆ ಊರಿನ ನಾನು ಏನು ಅನ್ಕೊಳ್ಳಿ ಮಿಸ್ಟರ್ ಕಶ್ಯಪ್ ನಾನು ಮದುವೆ ಆಗೋಳು ನಿಮಗೆ ಏನಾಗಬೇಕು ಸರಿ ಬಿಡಿ ಪರವಾಗಿಲ್ಲ ನಿಮಗೆ ಸುಸ್ತಾಗಿರಬೇಕು ಹೋಗಿ ಮಲ್ಕೊಳ್ಳಿ ನಡೀರಿ ಆಕಾಶ್ ಇವರ ಹತ್ರ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ ಮತ್ತೆ ಶುರು ಮಾಡ್ಕೋತಾರೆ ಸಿದ್ಧಾಂತಗಳ ಮೇಲೆ ಲೆಕ್ಚರ್ ಕೊಡೋದಕ್ಕೆ ಗುಡ್ ನೈಟ್ ಸಿಹಿ ಪ್ರೀತಿ ಅಂತೂ ಇದೆ ನನ್ನ ಮನಸ್ಸಲ್ಲಿ ಮುಕ್ತಾಗೋಸ್ಕರ ನಡಿ ನೀವ್ಯಾಕ್ ಬಂದಿದ್ದೀರಾ ಇಲ್ಲಿ ನಿಮಗೂ ಮುಕ್ತಾಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರಿ ಇವಾಗ ಏನಾಯ್ತು ಇದೇ ಸತ್ಯ ವಿಷ್ಣು ಮುಕ್ತಾ ಬೇರೆ ಯಾರ ಜೊತೆನೋ ಇರೋದು ನಿಮ್ಮ ಕೈಲಿ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅವಳನ್ನ ಬೇರೆಯವರ ಜೊತೆ ನೋಡೋದಕ್ಕೆ ನಿಮಗೆ ಇಷ್ಟ ಇಲ್ಲ ಮುಕ್ತಾ ಆಕಾಶನ ಮದುವೆ ಆಗ್ತಿರೋ ವಿಷಯ ಕೇಳಿದಾಗಲಿಂದ ಆ ವಿಷಯ ನಿಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ ನೀವು ನನಗೇನು ಹೇಳೋದ್ ಬೇಡ ಆದ್ರೆ ನಿಮಗೆ ನೀವಾದರೂ ಸತ್ಯ ಹೇಳ್ಕೊಳ್ಳಿ ನಿಮಗೆ ನೀವು ಮೋಸ ಮಾಡ್ಕೋಬೇಡಿ ಬರೀ ಸಿದ್ಧಾಂತಗಳಿಂದ ಆದರ್ಶಗಳಿಂದ ಸಂಬಂಧಗಳು ನಡೆಯೋದಿಲ್ಲ ವಿಷ್ಣು ಪ್ಲೀಸ್ ನೀವು ಮೌನವಾಗಿರಬೇಡಿ ವಿಷ್ಣು ನನಗೆ ತುಂಬಾ ಗಿಲ್ಟಿ ಫೀಲ್ ಆಗ್ತಿದೆ ನೀವು ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಮತ್ತೆ ಪ್ಲೀಸ್ ಪ್ಲೀಸ್ ಏನಾದರೂ ಮಾಡಿ ನಿಮ್ಮಿಬ್ರಿಗೂ ಇದು ದೀಪಾವಳಿ ಗಿಫ್ಟ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಐ ಹೋಪ್ ನಿಮ್ಮಿಬ್ರಿಗೂ ಈ ಗಿಫ್ಟ್ ಇಷ್ಟ ಆಗತ್ತೆ ಅಂತ ಬರೀ ಮಮ್ಮಿಯಿಂದ ಮಾತ್ರ ಗಿಫ್ಟ್ ತಗೊಳ್ತೀಯ ನೀನು ಹ್ಯಾಪಿ ದೀಪಾವಳಿ ಥ್ಯಾಂಕ್ ಯು ಹ್ಯಾಪಿ ದೀಪಾವಳಿ ಅಂಕಲ್ ಥ್ಯಾಂಕ್ ಯು ಸೋ ಮಚ್ It's beautiful. Thank you, Appa. Be happy always. Tumbane chenagide. Thank you so much. I'm so glad you liked it. One special gift kodlebekagittu. Madve admele modalne Deepavali nimdu. ಮತ್ತೆ ಮುಕ್ತಾಳ ಮದುವೆನ ಮುಂಚಿನ ಕೊನೆ ದೀಪಾವಳಿ ಆಕಾಶ್ ದೀಪಾವಳಿಯ ಶುಭಾಶಯ ನಿಮಗೂ ಕೂಡ ಕಮ್
ನಮಸ್ತೆ. ಹಲೋ ಮಿಸ್ಟರ್ ಕಶ್ಯಪ್. ನಿಮಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಚೆನ್ನಾಗಿರೋ ಆ ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಸಂತೋಷವಾಗಿರು ಪುಟ್ಟ, ಮತ್ತೆ ನಮ್ಮ ಮುಕ್ತಾನ ಕೂಡ ಸಂತೋಷವಾಗಿಟ್ಕೋ. ಸರಿ, ಹಾರ್ದಿಕ ಶುಭಾಶಯಗಳು ಮಿಸಸ್ ಕಶ್ಯಪ್. ಥ್ಯಾಂಕ್ಸ್. ಹ್ಯಾಪಿ ದೀಪಾವಳಿ. ಮುಕ್ತಾ, ಆಕಾಶ್ಗೆ ಅಂತ ನಿನ್ನ ಹತ್ರ ಯಾವ ಗಿಫ್ಟ್ ಇಲ್ವಾ? ಅಫ್ಕೋರ್ಸ್ ಇದೆ. ಅರೆ, ಮತ್ ಯಾತಕ್ಕೋಸ್ಕರ ಕಾಯ್ತಾ ಇರೋದು? ಎಲ್ರಿಗೂ ತೋರಿಸು. ಸ್ಪೆಷಲ್ ಗಿಫ್ಟ್. ಸ್ಪೆಷಲ್ ಗಿಫ್ಟ್. ಇನ್ ಮುಂದೆ ಆಕಾಶ್ ಇಡೀ ಜೀವನ ನನ್ನ ಜೊತೆ ಇರ್ತಾರೆ. ರಾಮನಿಚ್ಛೆ, ಇದು ನನ್ನ ತರ ಸ್ಪೆಷಲ್ ಗಿಫ್ಟ್. ಇನ್ನು ಆಕಾಶ್ ನಿನ್ ಜೊತೆ ಜೀವನ ಪೂರ್ತಿ ಇರ್ತಾರೆ. ಮತ್ತೆ ನಾನು ಸಿಹಿ ಮತ್ತೆ ಭಾವನ್ಗೂ ಕೂಡ ಗಿಫ್ಟ್ ತಂದಿದ್ದೀನಿ. ಮುಂದೆ ಬನ್ನಿ, ನಿಮ್ಮಿಬ್ರಿಗೂ ಒಟ್ಟಿಗೆ ಗಿಫ್ಟ್ ಕೊಡ್ತೀನಿ, ಬನ್ನಿ. ಏನಾಯ್ತು? ಹೋಗು, ದೀಪಾವಳಿಯ ಸಮಯ ಇದು. ನಿಮ್ಮಿಬ್ರಿಗೂ ಸೇರಿ ಒಂದೇ ಗಿಫ್ಟ್ ಕೊಡ್ತೀನಿ. ನೀವಿಬ್ರು ಈಗ ಬೇರೆ ಬೇರೆ ಅಲ್ಲ ಅಲ್ವಾ? ಇದು ನಿಮ್ಮಿಬ್ರಿಗೆ. ನೋಡು ಸಿಹಿ, ನಿಮ್ಮಿಬ್ರಿಗೂ ಇಷ್ಟ ಆಗುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಹೇಗಿದೆ? ನನಗೆ ಗೊತ್ತಿತ್ತು ನನ್ನ ಆಯ್ಕೆ ತುಂಬಾ ಚೆನ್ನಾಗಿದೆ ಅಂತ. ನೋಡು, ಇದು ನೀನು
ಮತ್ತೆ ಈ ಬ್ಲ್ಯಾಕ್ ಕೋಟ್ ಹಾಕಿರೋದು ಭಾವ. ಕೀ ಕೊಡೋ ಡಾಲ್ ನೋಡು, ಇಬ್ರು ಎಷ್ಟು ಸಂತೋಷವಾಗಿದ್ದೀರಾ ಅಲ್ವಾ ಭಾವ? ನೀವು ನೋಡಿ, ನಿಮ್ ಗಮನ ಎಲ್ಲಿದೆ? ನೋಡಿ ಏನ್ ಮಾಡಿದ್ರಿ ನೀವು? ನೀವೇ ನಿಮ್ ಕೈಯಾರೆ ನಿಮ್ ಸಿಹಿನ ದೂರ ಮಾಡ್ಬಿಟ್ರಿ. ಏನ್ ಮಾಡ್ಬಿಟ್ರು ಇವರು? ಆಕ್ಚುಲಿ ಕೆಲವೊಬ್ರು ಅಣೆ ಬರ್ದಲ್ಲಿ ಜೊತೆಲಿರೋದು ಬರ್ದೇ ಇರೋದಿಲ್ಲ. ಈ ಗೊಂಬೆಗಳು ಜೊತೆಲಿರುತ್ತೆ ಅಂತ ಇದ್ರ ಹಣೆ ಬರ್ದಲ್ಲೂ ಬರ್ದಿಲ್ಲ. ಉಡುಗೊರೆ ಮುರಿಯೋಕ್ಕೂ ಸಂಬಂಧ ಮುರಿಯೋಕ್ಕೂ ವ್ಯತ್ಯಾಸ ಇರುತ್ತೆ. ಇದು ಮದುವೆಯ ಪವಿತ್ರ ಬಂಧನ. ನಿಮ್ಮಿಬ್ರಿಗೂ ನನ್ನ ಆಶೀರ್ವಾದ ಇದೆ. ಯಾರಿಂದಾನೂ ನಿಮ್ಮಿಬ್ರನ್ನ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಖಂಡಿತ ಸಾಧ್ಯ ಇಲ್ಲ. ನಾನಿನ್ನು ಹೊರಡ್ತೀನಿ. ಮನೇಲಿ ನಮ್ಮಮ್ಮ ಕಾಯ್ತಾ ಇರ್ತಾಳೆ. ಮುಕ್ತ, ನೀನು ಕೊಟ್ಟಿದ್ದು ನನ್ನ ಜೀವನದಲ್ಲಿ ಅತ್ಯಂತ ಬೆಲೆ ಬಾಳುವಂಥ ಗಿಫ್ಟು. ಥ್ಯಾಂಕ್ ಯು. ಬಾಯ್. ಸಾಯಂಕಾಲ ಬರ್ತೀರಾ ಅಲ್ವಾ? ಹಾಂ ಹಾಂ, ಖಂಡಿತ ಬರ್ತಾನೆ. ನಿಮ್ಮ ಅಮ್ಮನಿಗೂ ಕೂಡ ನಮ್ಮ ಕಡೆಯಿಂದ ದೀಪಾವಳಿ ಶುಭಾಶಯ ತಿಳಿಸಿ. ಅವ್ರಿಗೆ ಹೇಳಿ ಮನೇನ ಅಲಂಕರಿಸಿ ಇಡೋದಕ್ಕೆ. ನಮ್ಮ ಮುಕ್ತ ಅಲ್ಲಿಗೆ ಬರ್ತಾಳಲ್ಲ. ಖಂಡಿತ ಅಜ್ಜಿ. ನಾನು ಆಕಾಶ್ನ ಹೊರಗಡೆವರೆಗೂ ಕಳಿಸ್ಬಿಟ್ಟು ಬರ್ಲಾ? ಯಾಕೆ? ಅವನನ್ನ ಹೊರಗೊರ್ಗೂ ಬಿಟ್ಟು ಬಾ. ನಿಮ್ಗೂ ಮುಕ್ತಾಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರಿ? ಇದೇ ಸತ್ಯ ವಿಷ್ಣು. ಮುಕ್ತಾ ಬೇರೆ ಯಾರ ಜೊತೆನೋ ಇರೋದು ನಿಮ್ ಕೈಲಿ ಸಹಿಸ್ಕೊಳ್ಳೋದಕ್ ಆಗ್ತಾ ಇಲ್ಲ. ಅವಳನ್ನ ಬೇರೆಯವ್ರ ಜೊತೆ ನೋಡೋದಕ್ ನಿಮಗ್ ಇಷ್ಟ ಇಲ್ಲ. ತುಂಬಾನೇ ಸ್ಪೆಷಲ್ ಗಿಫ್ಟ್. ನಾನೇನ್ ಮಾಡ್ತಿದ್ದೀನೋ ಅದರಿಂದ ಸಿಹಿ ತುಂಬಾ ನೋವಾಗ್ತಿದೆ.
ನನ್ನ ಕ್ಷಮಿಸ್ಬಿಡು ದೇವ್ರೆ, ಆದ್ರೆ ನಿನ್ನ ಬೇಡ್ಕೊಳ್ಳೋದೊಂದೇ, ನಮ್ಮ ನಾಲ್ಕು ಜನರ ಬದುಕು ಸರಿದಾರಿಗೆ ಬರಲಿ ಅಂತ. ಈ ದೀಪಾವಳಿ ರಾತ್ರಿ ಹಾಗೆ ಬೆಳಗಲಿ ಅಂತ. ನಾನು ಅನ್ಕೊಂಡಿದ್ದೆ ನಿಮ್ಮ ಮಗಳ ಬಾಳಲ್ಲಿ ನಾನು ಇರೋವರೆಗೂ ಯಾವ ತರದ ಕತ್ಲು ಕವಿಯೋಕ್ ಬಿಡಲ್ಲ ಅಂತ. ಆದ್ರೆ ನಾನೇ ದುರ್ಬಲನಾಗ್ತಾ ಹೋಗ್ತಾ ಇದ್ದೀನಿ. ಮುಕ್ತಾನ ಆಕಾಶ್ ಜೊತೆ ನೋಡಿ ನನ್ನಿಂದ ಸಹಿಸಕ್ ಆಗ್ತಾ ಇಲ್ಲ ಅಕ್ಕ. ಸಹಿಸ್ಕೊಳಕ್ ಆಗಲ್ಲ. ನಾನು ಯಾವ ದಾರಿಲಿ ನಡೀತಿದ್ದೀನೋ ಆ ದಾರಿಯಲ್ಲಿ ಗೊತ್ತೋ ಗೊತ್ತಿಲ್ದೇನೋ ನಾನು ಒಳ್ಳೆಯವ್ರ ಮನಸ್ಸನ್ನ ನೋಯಿಸ್ತಾ ಇದ್ದೀನಿ. ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ. ನನಗೆ ನಾನೇ ಮೋಸ ಮಾಡ್ಕೋತಾ ಇದ್ದೀನಿ. ನನ್ನನ್ನು ನನ್ನಿಂದಾನೇ ಮುಚ್ಚಿಡ್ಕೋತಾ ಇದ್ದೀನಿ. ನನಗೆ ಈ ದಾರಿಲಿ ನಡೆಯೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಅದು ಯಾವ ತಿರುವಲ್ಲಿ ತಂದು ನಿಲ್ಲಿಸಿದೆ ಈ ರಸ್ತೆಗಳು ಅಂತ ಗೊತ್ತಿಲ್ಲ. ಒಂದು ಅರ್ಥ ಆಗ್ತಾ ಇಲ್ಲ. ಏನ್ ಮಾಡ್ಲಿ ಅಂತ? ನೀವೇ ಯಾವ್ದಾದ್ರೂ ದಾರಿ ತೋರಿಸಿ ಟೀಚರ್ ಅಕ್ಕ. ನೀವೇ ದಾರಿ ತೋರಿಸಿ ನಂಗೆ. ದೇವ್ರೆ, ಇವತ್ತಿನ ದಿನಾನೇ ಶ್ರೀರಾಮಚಂದ್ರ ಸೀತಾ ಮತ್ತೆ ಅಯೋಧ್ಯೆ ವಾಪಸ್ ಬಂದಿದ್ದು. ನಾನು ಅದೇ ನಂಬಿಕೆಯಲ್ಲಿದ್ದೀನಿ. ಇವತ್ತಿನ ರಾತ್ರಿನೇ ನಾನು ಸಿಹಿ ಒಂದಾಗ್ಲಿ ಅಂತ. ಹಾಗೆ ವಿಷ್ಣು ಮುಕ್ತ ಕೂಡ.